सत्ता का खेल तो चलेगा, सरकारें आएंगी जाएंगी, पार्टियां बनेंगी बिगड़ेंगी, मगर ये देश रहना चाहिए, इस देश का लोकतंत्र अमर रहना चाहिए। ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಪಾರ್ಟಿಗಳು ಹುಟ್ಟುತ್ತವೆ ಒಡೆಯುತ್ತೆ, ಆದ್ರೆ ಈ ದೇಶ ಉಳಿಬೇಕು ಅನ್ನೋ ಮಾತುಗಳನ್ನ ಆಡಿದ್ದು ಮಾತ್ರ ಅಲ್ಲ, ಆ ಚಿಂತನೆಯನ್ನೇ ಸದಾ ಉಸಿರಾಡಿ ದೇಶ ಉಳಿಯೋ ತರ ದೇಶ ನಡೆಸೋದು ಹೇಗೆ ಅಂತ ತೋರಿಸಿಕೊಟ್ಟವರು ಅಜಾತ ಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂತಹ ಧೀಮಂತ ನಾಯಕನ ಹುಟ್ಟುಹಬ್ಬವನ್ನ ಸುಶಾಸನ ದಿನ ಅಂದ್ರೆ ಉತ್ತಮ ಆಡಳಿತ ದಿನವನ್ನಾಗಿ ಭಾರತ 2014 ಆಚರಿಸ್ತಾ ಇದೆ. ಆದರೆ ಈ ವರ್ಷದ ಸುಶಾಸನ ದಿನ ಹಿಂದೆಂದಿಗಿಂತನೂ ಹೆಚ್ಚು ಮಹತ್ವದ್ದು. ಯಾಕಂದ್ರೆ ನಾವೆಲ್ಲ ಈಗ ನಮ್ಮ ದೇಶದ ಒಂದು ಮಹತ್ತರ ಘಟ್ಟದಲ್ಲಿ ನಿಂತಿದ್ದೀವಿ. ಮುಂದಿನ 25 ಕಾಲ ಅಂದ್ರೆ 2047 ಭಾರತ ಪ್ರಪಂಚದಲ್ಲೇ ಅತ್ಯಂತ ಯುವ ರಾಷ್ಟ್ರವಾಗಿ ಮುಂದುವರಿಯಲಿದೆ. ಭಾರತದ ಸ್ವಾತಂತ್ರ್ಯದ ಶತ ಸಂಭ್ರಮಕ್ಕೂ ಮೊದಲು ನಮ್ಮ ದೇಶ ವಿಶ್ವಕ್ಕೆ ಬೆಳಕು ನೀಡುವ ಮಹಾನ್ ದೇಶವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ಹಿಂದೆಂದೂ ಕಾಣದ ವೇಗದಲ್ಲಿ ಅಭಿವೃದ್ಧಿಯನ್ನ ದಾಖಲಿಸ್ತಾ ಇರೋದಂತೂ 100%. ಸತ್ಯ, ನಮ್ಮ ದೇಶ ಸದ್ಯದಲ್ಲೇ $5,00,000 ಮೌಲ್ಯದ ಗಡಿಯನ್ನು ಮೀರಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ. ಈ ಗುರಿಯತ್ತ ಮೋದಿ ಸರ್ಕಾರ ಅದು ಯಾವ ಬದ್ಧತೆಯಿಂದ ಸಾಗಿತಾ ಇದೆ ಅಂದ್ರೆ, ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ರೈಲು ಮಾರ್ಗ ನಿರ್ಮಾಣ, ಹೆದ್ದಾರಿಗಳ ನಿರ್ಮಾಣ, ಸುರಂಗ ಮಾರ್ಗಗಳ ನಿರ್ಮಾಣ, ಹೀಗೆ ಎಲ್ಲದರಲ್ಲೂ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಹಿಂದೆಂದೂ ಕಂಡಿರದ ವೇಗದಲ್ಲಿ ಭಾರತದ ನಗರಗಳಲ್ಲಿ ಮೆಟ್ರೋ ಕಾಮಗಾರಿಗಳು ನಡೀತಾ ಇದ್ರೆ, ಗ್ರಾಮೀಣ ಭಾರತವೀಗ ಸಂಪೂರ್ಣ ವಿದ್ಯುದೀಕರಣ ಆಗಿದೆ. ಅಲ್ಲಿ ಸರ್ವಋತು ರಸ್ತೆಗಳಾಗಿವೆ, ಹಳ್ಳಿ ಹಳ್ಳಿಗಳಲ್ಲಿ ಹೊಗೆರಹಿತ ಅಡುಗೆ ಮನೆಗಳಿದ್ದಾವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರ ಬದುಕು ಇವತ್ತು ಗೌರವಯುತವಾಗಿದೆ. ಇವೆಲ್ಲದಕ್ಕೂ ಕಾರಣ ಮೋದಿ ಸರ್ಕಾರಕ್ಕೇರೋ ಉತ್ತರದಾಯಿತ್ವ ಅಂದ್ರೆ ಜವಾಬ್ದಾರಿ. ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಯಾವ ಯಾವ ಕಾರ್ಯಗಳಲ್ಲಿ ಎಷ್ಟು ಪ್ರಗತಿ ಸಾಧಿಸಿದೆ ಅನ್ನೋದನ್ನ ನೋಡೋದಕ್ಕೆ ನೀವೀಗ ಒಂದು ಅರ್ಜಿಯನ್ನು ಹಾಕಬೇಕಾಗಿಲ್ಲ. ಸುಮ್ಮನೆ ಮೊಬೈಲ್ ಫೋನ್ ತೆಗೆದು myGOV.in ಆಪ್ ಅನ್ನ ತೆರೆದ್ರೆ ಸರ್ಕಾರದ ಎಲ್ಲಾ ಯೋಜನೆಗಳ ಮಾಹಿತಿ ಮಾತ್ರ ಅಲ್ಲ, ಆ ಎಲ್ಲಾ ಯೋಜನೆಗಳಲ್ಲಿ ಸರ್ಕಾರ ಮಾಡಿದ ಗುರಿ ಸಾಧನೆಯನ್ನೂ ನೋಡಬಹುದು. ಒಂದು ಕಡೆ ಭಾರತದ ಬಡ ಜನತೆಗೆ ಬ್ಯಾಂಕ್ ಖಾತೆ, ಹಸಿದವರ ಹೊಟ್ಟೆ ತುಂಬಿಸುವಿಕೆ ಮತ್ತು ಸರ್ವರಿಗೂ ಉತ್ತಮ ಆರೋಗ್ಯದ ಮೂಲ ಸೌಕರ್ಯ ಒದಗಿಸುವ ಕಾರ್ಯವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದೆಡೆ ಜಾಗತಿಕ ಮಟ್ಟದಲ್ಲಿ ಡಿಜಿಟಲ್ ಸೇರಿದಂತೆ ಎಲ್ಲ ಮೂಲ ಸೌಕರ್ಯಗಳು ದೇಶಾದ್ಯಂತ ಮೇಲ್ದರ್ಜೆಗೇರ್ತಾ ಇವೆ. ಕಳೆದ 10 ಭ್ರಷ್ಟಾಚಾರ ಮುಕ್ತ ಮತ್ತು ಅತ್ಯಂತ ಕ್ಷಮತೆಯುಕ್ತ ಆಡಳಿತ ನೀಡಿರೋ ಮೋದಿ ಸರ್ಕಾರ 10ನೇ ಸುಶಾಸನ ದಿನವನ್ನು ಆಚರಿಸುವ ಮೂಲಕ ಭಾರತದ ಅಭಿವೃದ್ಧಿಯ ಹೊಸ ದಶಕವನ್ನ ಪೂರೈಸಿದೆ. ಭಾರತೀಯರೆಲ್ಲರ ಜೀವನ ಮಟ್ಟ ಸುಧಾರಣೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ದೇಶವನ್ನ ವಿಶ್ವಗುರುವಾಗಿಸುವ ಕಾಯಕದಲ್ಲಿ ಈಗ ಮೋದಿ ಸರ್ಕಾರ ತೊಡಗಿದೆ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ, ಹೇಳೋಣ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.